bored me. Let's go on a trip. What say, guys? Somewhere between nature and adventurous. So, where shall we go, guys? Ooty? Pondicherry? Kodaikanal? Moona? Wayanad? Coorg? Lada? Lada cancelled. ಹೇಳಿ ಏನಾಯ್ತು? ಇತ್ತೀಚೆಗೆ ಮೂರು ಜನ ಹುಡುಗಿಯರು ಕಾಣೆಯಾಗಿದ್ದಾರೆ. ಹಿಂದೆ ಕೂಡ ಕಾಣೆಯಾಗಿದ್ದರು, ಆದರೆ ಕಾಣೆಯಾದ ಮೂರು ನಾಲ್ಕು ದಿನಕ್ಕೆ ವಾಪಸ್ ಬಂದಿದ್ದರು. ಆದ್ರೆ ಈ ಸತಿ 15 ದಿನ ಆದ್ರೂ ಅವ್ರ ಬಗ್ಗೆ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ. ಏನು ಮಾಡುದೀಗ? ಎಲ್ಲ ಕಡೆ ಹುಡುಕಿದ್ದೀರಾ? ಇದ್ರ ಬಗ್ಗೆ ಎಲ್ಲ ಕಡೆ ಸುದ್ದಿ ಪ್ರಚಾರ ಮಾಡಿ. ಕಾಣೆ ಆಗಿರುವ ಹೆಣ್ಣು ಮಕ್ಕಳನ್ನು ಹುಡುಕಲು ಅನುಕೂಲವಾಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಆದ್ರೆ ಏನು ದಾರಿ ಕಾಣ್ತಾ ಇಲ್ಲ. ಇದಕ್ಕೇನು ಪರಿಹಾರವಿಲ್ಲವೇ? ಯಾಕಿಲ್ಲ? ಅಲ್ಲಿ ದೂರದಲ್ಲಿರೋ ಮಂತ್ರವಾದಿ ಹೇಳೋ ತರ ಮಾಡಿದ್ರೆ ಖಂಡಿತ ಸರಿ ಹೋಗುತ್ತೆ. ಹೌದು, ಅವರ ಸಾಕಷ್ಟು ಸಾಧನೆಗಳ ಬಗ್ಗೆ ನಾನು ಕೇಳಿದ್ದೇನೆ. ಈ ಹಳ್ಳಿ ಅವರ ಅದೆಷ್ಟೋ ಚಮತ್ಕಾರಗಳನ್ನು ಕಂಡಿದೆ. ಮೇಲಾಗಿ ಅವರು ಬಗೆಹರಿಸದ ಸಮಸ್ಯೆಗಳೇ ಇಲ್ಲ. ನಡೀರಿ, ಅವರನ್ನೊಮ್ಮೆ ಭೇಟಿ ಮಾಡೋಣ. ನಮಸ್ಕಾರ ಮಂತ್ರವಾದಿಗಳೇ, ಊರಿನ ಮುಖ್ಯಸ್ಥರು ಬಂದವ್ರೆ. ಹೇಳಿ, ನನ್ನಿಂದ ಏನಾಗ್ಬೇಕಿತ್ತು? ಕಾಣೆ ಆಗಿರುವ ಹೆಣ್ಣು ಮಕ್ಕಳ ಪೋಷಕರು ಭಯಭೀತರಾಗಿದ್ದಾರೆ. ನನ್ನ ಮಗಳು ತುಂಬಾ ದಿನದಿಂದ ಕಾಣೆ ಆಗಿದ್ದಾಳೆ. ಇದಕ್ಕೆ ನೀವೇನಾದರೂ ಒಂದು ಪರಿಹಾರ ಕೊಡಬೇಕು. ಚಿಕ್ಕಮಗಳೂರು, ಕನ್ಯಾಕುಮಾರಿ, ಆಗುಂಬೆ, ಗೈಸ್, ದ ಬೆಸ್ಟ್ ಪ್ಲೇಸ್ ಇಸ್ ಗೋವಾ. ದಿಸ್ ಟೈಮ್ ಐ ವಿಲ್ ಪ್ಲಾನ್. ಐ ವಿಲ್ ಮಾರ್ಕ್ ಎನಿವೇರ್ ಆನ್ ದಿಸ್ ಮ್ಯಾಪ್. And we shall go there. Sure. Next weekend. Done, bro. And so, we set off our journey, all were to come from different place and meet at a location marked by me. Thank you.
ಹಂಗ What is it, bro? Huh? Human killings and fire? What is this, dude? Something is wrong. Yeah. Bro, where is your hand? Hand? Bro! My hand, bro! Peace, bro! Ah! Peace, bro! No! Peace, something is wrong. That's my hand, man! Where is my hand, bro? It's very important, bro! It's right hand! It's used for biometry also, bro! Where is my hand, bro? Ah! Something is there, no? Here? Something? Thank God! My hand, bro! Hey! I got my hand! But we are gone, bro. I told you, today we are gone to Goa. Yeah, bro. Yeah, bro. Hey, look! Someone's coming! Thank God! Someone is here to help us. Please! Help us, help us, please. ಕಾಪಾಡಿ. ಧನ್ಯವಾದ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ಉಪಕಾರನ? ನಮ್ಮಿಂದ? ನಮ್ಮಿಂದ ಏನಾಗ್ಬೇಕಿತ್ತು? ಇದುವರೆಗೂ ನಾವು ಬೇರೆಯವರಿಂದ ಸಹಾಯ ತಗೊಂಡಿದ್ದೇವೆ. ನಮ್ಮಿಂದ ಏನಾಗ್ಬೇಕಿತ್ತು ನಿಮ್ಗೆ? ಮೋಸ್ಟ್ಲಿ ನೀವು ಕನ್ಫ್ಯೂಸ್ ಆಗಿರ್ಬೇಕು. ನಿಮ್ಮಿಂದಲೇ. ಇದಕ್ಕೆ ನೀವೇನಾದ್ರೂ ಒಂದು ಪರಿಹಾರ ಕೊಡ್ಬೇಕು. ಇದು ಸ್ವಲ್ಪ ವಿಚಿತ್ರ ಹಾಗೂ ಘೋರ ಪರಿಹಾರ. ಆದರೂ ಒಂದು ಮಾತು ಹೇಳ್ತೇನೆ ಕೇಳಿ. ಬರೋ ಅಮಾವಾಸ್ಯೆ ದಿನ ಮೂರು ಜನ ಗಂಡು ಹುಡುಗರು, ಎಷ್ಟು? ಮೂರು ಜನ ಗಂಡು ಹುಡುಗರ ಬಲಿ ಕೊಟ್ಟರೆ ಹೆಣ್ಣು ಮಕ್ಕಳ ಕಾಣೆಯಾಗುವುದು ನಿಲ್ಲುವುದು. ನಿಮ್ಮನ್ನು ಬಲಿ ಕೊಡುವ ಮೂಲಕ ನಮ್ಮೂರಿನ ಸಮಸ್ಯೆಗೆ ನೀವೇ ಪರಿಹಾರ ಆಗಿ ಬಂದಿದ್ದೀರಾ. ಅದಕ್ಕೆ ಬಲಿ ಆಚರಣೆಗೆ ಸಮಯ ಆಗ್ತಿದೆ. ಓ ಸ್ವಾಮಿ, ಇಲ್ಲಿ ಈಗೆಲ್ಲ ಗೊತ್ತಾಗಿದೆ. ಇದೆಲ್ಲ ಆ ಮೂರು ಹುಡುಗರಿಗೆ ಸಹ ಮಾಡ್ತಿರೋದಲ್ಲ. ಹುಡುಗಿರ? ಯಾವ ಹುಡುಗಿರು? ಕಾಣೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂದ್ರೆ ನೀವಿಷ್ಟು ಬಾಯಿ ಬಳ್ಕೊಳ್ತಿದ್ದೀರಲ್ಲ. ಯಾಕೆ ಕಾಣೆಯಾಗಿದ್ದಾರೆ ಅಂದ್ರೆ ನಿಮ್ಗೆ ಯಾರಾದ್ರೂ ಒಬ್ಬರಾದ್ರೂ ಯೋಚನೆ ಮಾಡಿದ್ದೀರಾ? ಅವರು ಹುಡುಗಿರು ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಹೋಗಲು ಬಿಡದೆ ಅವ್ರನ್ನ ಅಸಹಾಯಕರಂತೆ ನೋಡಿಕೊಂಡದಕ್ಕೆ ಈ ಭೇದ ಭಾವಕ್ಕೆ ಬೇಸತ್ತು ಊರು ಬಿಟ್ಟು ಪಟ್ಟಣಕ್ಕೆ ಹೋಗಿದ್ದಾರೆ. ಈಗ ಅವರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಧ್ಯಕ್ಷರೇ, ನೀವು ಬಲಿ ಕೊಡಲು ಕಟ್ಟಿಹಾಕಿದ ಮೂರು ಜನ ಹುಡುಗರು ಕಾಣೆಯಾಗಿದ್ದಾರೆ. ಈಗ ಅವರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಒಂದು ಮುದ್ದಾದ ಗಿಣಿನ ತಂದು ಪಂಜರದಲ್ಲಿ ಹಾಕಿ ಅದಕ್ಕಿಷ್ಟ ಅಂತ ಏನೇ ಕೊಟ್ಟು ಎಷ್ಟೇ ಪ್ರೀತಿ ತೋರಿಸಿದ್ರು ಅದಕ್ಕೆ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡುವಾಗ ಸಿಗುವಂಥ ಖುಷಿನ ಯಾರಿಂದಲೂ ತಂದುಕೊಡಲು ಸಾಧ್ಯವಿಲ್ಲ. ಒಂದು ಚಿಕ್ಕ ಪಕ್ಷಿನೇ ತಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಆಸೆ ಪಡುತ್ತೆ. ಈಗಿರುವಾಗ ನಮ್ಮ ಹೆಣ್ಣು ಮಕ್ಕಳು
ಸ್ವತಂತ್ರವಾಗಿ ಬದುಕಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹೌದು, ನಾನು ಮಾತಾಡ್ತಾ ಇರೋದು ಇತ್ತೀಚೆಗೆ ಕಾಣೆಯಾದ 3 ಜನ ಹೆಣ್ಮಕ್ಳ ಬಗ್ಗೆನೇ. ಅವರನ್ನು ಯಾರೂ ಅಪಹರಣ ಮಾಡಿಲ್ಲ. ಈ ಮಹಿಳೆಯರಿಗೆ ನಾವು ಮಾಡುವ ಅಸಮಾನತೆಯ ಪಂಜರದಲ್ಲಿ ಬದುಕಲು ಆಗದೆ ತಮ್ಮ ಇಚ್ಛೆಯಂತೆ ಸ್ವತಂತ್ರವಾಗಿ ಬದುಕಲು ಪಟ್ಟಣಕ್ಕೆ ಹೋಗಿದ್ದರು. ಈಗಲಾದರೂ ನಮ್ಮ ಹೆಣ್ಣು ಮಕ್ಕಳನ್ನು ತಮ್ಮ ಇಚ್ಛೆಯಂತೆ ಸ್ವತಂತ್ರವಾಗಿ ಬದುಕಲು ಬಿಡಬೇಕು. ಆಗಲೇ ನಾವು ಮಾಡಿರುವ ತಪ್ಪನ್ನು ಆ ದೇವರು ಕ್ಷಮಿಸಿದರೂ ಕ್ಷಮಿಸಬಹುದು.